ಬಂಗಾರಪೇಟೆ ತಾಲೂಕಿನ ಎಳೆಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕದರಿಪುರ ಗ್ರಾಮದ ಅಜ್ಮಲ್ ಹಾಗೂ ಕುಟುಂಬಸ್ಥರು ಪಕ್ಕದ ಅತ್ತಿಗಿರಿ ಗ್ರಾಮದ ವೆಂಕಟಾಚಲಪತಿ ಹಾಗೂ ಅವರ ಮಗ ಪ್ರಸನ್ನ ಕುಮಾರ್ ಅವರ ಮೇಲೆ ಜಮೀನು ತಕರಾರು ವಿಚಾರದಲ್ಲಿ ಕಲ್ಲಿನಿಂದ ತಲೆಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿರುವ ಘಟನೆ ನಡೆದಿದೆ. ಹಲ್ಲೆಗೊಳಗಾದವರು ಬಂಗಾರಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದು, ತಕರಾರು ಇರುವ ಜಮೀನು ಕುರಿತು ತಹಸೀಲ್ದಾರ್ ಅವರು ದಾಖಲಾತಿಗಳನ್ನು ಪರಿಶೀಲಿಸಿ ಸರ್ವೆ ಮಾಡಿಸಿ ಜಮೀನು ಗುರುತಿಸಿಕೊಡುವವರೆಗೂ ತಕರಾರುದಾರರು ಯಾರೂ ಸಹ ತಕರಾರು ಜಮೀನಿನ ಒಳ ಪ್ರವೇಶ ಮಾಡುವಂತಿಲ್ಲ ಹಾಗೂ ಸಾಗುವಳಿ ಮಾಡುವಂತಿಲ್ಲ ಎಂದು ಆದೇಶಿಸಿದ್ದಾರೆ. ಬುದಿಕೋಟೆ ಪೊಲೀಸ್ ಠಾಣೆಯಲ್ಲಿ ಎರಡೂ ಕಡೆಯವರು ಸಮಸ್ಯೆ ಇತ್ಯರ್ಥವಾಗುವವರೆಗೂ ಜಮೀನು ಪ್ರವೇಶ ಮಾಡುವುದಿಲ್ಲ ಎಂದು ಮುಚ್ಚಳಿಕೆ ಬರೆದುಕೊಟ್ಟಿದ್ದಾರೆ. ಆದರೆ ಅಜ್ಮಲ್ ಹಾಗೂ ಕುಟುಂಬಸ್ಥರು ತಕರಾರು ಇರುವ ಜಮೀನು ಪ್ರವೇಶ ಮಾಡಿ ಆಲೂಗಡ್ಡೆ ಬೆಳೆ ಸಾಗುವಳಿ ಮಾಡುತ್ತಿರುವುದನ್ನು ಗಮನಿಸಿ ಕೇಳಲು ಹೋದ ವೆಂಕಟಾಚಲಪತಿ ಹಾಗೂ ಆತನ ಮಗ ಪ್ರಸನ್ನ ಕುಮಾರ್ ಮೇಲೆ ಕಲ್ಲುಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ ಎಂದು ಮಾಧ್ಯಮದ ಮುಂದೆ ಹೇಳಿ ಈ ಜಮೀನು ತಕರಾರು ವಿಚಾರದಲ್ಲಿ ಬೂದಿಕೋಟೆ ಪೊಲೀಸ್ ಠಾಣೆಯ ಪೊಲೀಸರ ನಡೆಯ ಕುರಿತು ಸಂಶಯ ಹಾಗೂ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಜ್ಮಲ್ ಅನ್ನೋನು 24 ಸರ್ವೆ ನಂಬರ್ ಕದರಿಪುರದು ನಂದು ಅಂತೇಳಿ, 19 ಸರ್ವೆ ನಂಬರ್ ಉರ್ಲಳ್ಳಿದ್ ನಂದು ಅಂತೇಳಿ ಕಂಪ್ಲೇಂಟ್ ಕೊಟ್ಟ. ಕೊಟ್ಟಾಗ ಪೊಲೀಸ್ನವ್ರು ಏನು ಮಾಡಿದ್ರು, ತಹಸೀಲ್ದಾರ್ ಬರೆದ್ರು, ಹಿಂಗಿದೆ ಗಲಾಟೆ, ಸರ್ವೆ ನಂಬರ್ 1 ಮೆಣಸ ಮುಂದು, ಸರ್ವೆ ನಂಬರು ಕದರಿಪುರದಲ್ಲಿ 24 ಅಜ್ಮಲ್ದು, 19 ಅಜ್ಮಲ್ದು ಅಂತೇಳಿ ಕೊಟ್ಟಾಗ ತಹಸೀಲ್ದಾರ್ ಸಾಹೇಬರು ತಿರುಗಿ ಅವ್ರು ರೆಪ್ರೆಂಟ್ ಮಾಡಿದ್ರು, ಇದು ಈ ಪ್ರಕಾರ ಇರುವಾಗ ನಾನು ಗುರುತಿಸೋದಕ್ಕ ಯಾರು ಸ್ಥಳಕ್ಕೆ ಹೋಗ್ಬಾರ್ದು ಅಂತೇಳಿ ಒಂದು ಆದೇಶ ಕೊಟ್ಟರು. ಆಗಲೂ ಅವ್ರು ನೈಟೇ ರಘು ಸರ್ ಏನು ಮಾಡಿದ್ನು, ಡಿಸೆಂಬರ್ 31 ತಾರೀಕು ಮಲಗಿದ್ವಿ ನಾವು, ಹೆಂಡತಿ ಗಂಡ ಅಲ್ಲೇ ಜಮೀನಲ್ಲಿ ತಾರ್ಪಲ್ ಹಾಕೊಂಡು ಮಲಗಿದ್ವಿ. 8 ಗಂಟೆ ಟೈಮಲ್ಲಿ ನೀನು ಮಲಗಬೇಡ, ನೀನು ಮನೆಗೆ ಹೋಗು, ಅದೇನೇ ಜವಾಬ್ದಾರಿ ಇರಲಿ ನಾನು ಇರ್ತೀನಿ ಅಂತೇಳಿ ರಘು ಸರು ನಮ್ಮನ್ನು ಮನೆಗೆ ಕಳಿಸ್ಬಿಟ್ಟಿದೆ. ಅವತ್ತು ನೈಟು ಆಲೂಗಡ್ಡೆಗೆ ಸಾಲ್ಗೆ ಹೊಡೆದು ಉಳಿಸ್ಬಿಟ್ಟು ಪೈಪ್ ಲೈನ್ ಹಾಕ್ಸ್ಬಿಟ್ಟು ಬೆಳಗ್ಗೆನೇ ಹೋಗಿದ್ದೆ, ಕಂಪ್ಲೇಂಟ್ ಕೊಟ್ಟೆ. ಕೊಟ್ಟಾಗ ಅವರು ಏನು ಕ್ರಮ ತಗೊಂಡಿಲ್ಲ. ಜನವರಿ 1 ದಿವಸ ಇದೇ ಅಲ್ಲಿ ಕಲ್ಲಲ್ಲಿ ಹೊಡೆದು ಎಲ್ಲ ಹಾಕಿದಾಗ, ಇದೇ ಹಾಸ್ಪಿಟ್ಲಲ್ಲೇ 2 ದಿವಸ ಇದ್ದು ಟ್ರೀಟ್ಮೆಂಟ್ ಹಾಕಿದಾಗ ನೀವು ಹೋಗ್ಬಾರ್ದು ಅವರು ಹೋಗ್ಬಾರ್ದು ಅಂತೇಳಿ ಒಂದು ಮುಚ್ಚಲಿಗೆ ಬರೆಸಿದರು. ನಂದು ಆಲೂಗಡ್ಡೆ ಹೋಗುತ್ತೆ ಅಂತೇಳಿ ಅವನು ಹೇಳಿದಾಗ, ನಿಂದೇ ಜಮೀನಾಗಿ ಆಲೂಗಡ್ಡೆ ಹೋದರೆ ಸಲ್ಮಪ್ಪನ ದುಡ್ಡು ಕಟ್ಟಿಕೊಡ್ಬೇಕು, ಅವನ ಜಮೀನಲ್ಲಿ ಏನಾದರೂ ನೀನು ದುಂಬಿಗೆ ಕೊಯ್ಯೋದು ಏನಾದರೂ ಮಾಡಿದ್ರೆ ನೀನು ಕಟ್ಟಿಕೊಡ್ಬೇಕಂತೇಳಿ ಮಾತುಕತೆ ಎಲ್ಲ ತಗೊಂಡು ನಮಗೆ ಭರವಸೆ ಕೊಟ್ಟು ಸೈನ್ಗಳು ಹಾಕ್ಸ್ಕೊಂಡು ಕಳಿಸ್ಕೊಟ್ರು. ಆದಮೇಲೂ ನಿನ್ನೆ ನೈಟಲ್ಲಿ ಹೋಗಿದ್ದೆ, ಗಡ್ಗೆ ಹೊಡೆದು ಎಲ್ಲ ಮಾಡಿ ಉಳುವೆ ಮಾಡಿಬಿಟ್ಟಿದ್ನು. ಇವತ್ತು ನಾನು ನನ್ನ ಮಗನ ಸಾಯಂಕಾಲ ಒಂದು 5 ಗಂಟೆ ಸಮಯದಲ್ಲಿ ನೋಡ್ಕೊಂಬರೋಣಂತ ಹೋದಾಗ ಅಷ್ಟು ದೂರದಿಂದ ಕಲ್ಲುಗಳಲ್ಲಿ ಒಂದು 7 ಜನ, 2 ಹೆಂಗಸರು, 4 ಜನ ಗಂಡಸರು, 2 ಹುಡುಗರು, ಒಟ್ಟು 8 ಜನ ಕಲ್ಲುಗಳಲ್ಲಿ ಹೊಡೆದಿದ್ದೆ. ನಮ್ಮ ಇಬ್ಬರು ನನ್ನ ಮಗನಿಗೂ ಭಾರಿ ಏಟುಗಳು, ನನಗೆ ಬಂದಿದ್ದಾರಾ, ನನಗೂ ಭಾರಿ ಏಟುಗಳು. ಸಮಾಚಾರ ಏನಪ್ಪ ಅಂದರೆ 19 ಸರ್ವೆ ನಂಬರ್ನಲ್ಲಿ ಜಮೀನು 26 ಎಕರೆ ಮಾರಾಟ ಮಾಡಿದ್ದಾರೆ ಮುಸ್ಲಿಮರು. ಆ ಪೇಪರ್ ಬೇಕು ಅಂತೇಳಿ ತಹಸೀಲ್ದಾರ್ ಸಾಹೇಬರು ಸ್ಥಳಕ್ಕೆ ಬಂದು ನೀವು ಪೇಪರ್ ತಗೊಂಬನ್ನಿ ಅಂತೇಳಿ ಅವರಿಗೆ ಮುಸ್ಲಿಮ್ನವ್ರಿಗೆ ಹೇಳಿದರು. ಹೇಳಿದಾಗ ಅವ್ರು ತಂದ್ಕೊಡಿಲ್ಲ ಪೇಪರ್. ಮುಸ್ಲಿಮರು ಯಾರು ಸರ್? ಅಜ್ಮಲ್ಲು, ಅಮ್ಜಾದು, ಅವರೆಲ್ಲ ಅಪ್ಪು ಇನ್ನೂ ಇದ್ದಾರೆ. ಯಾವೂರು? ಅವ್ರದ್ದು ಕದರಿಪುರನೇ, ಸ್ವಂತ ಊರು ಕದರಿಪುರನೇ. ಇವತ್ತು ತಹಸೀಲ್ದಾರ್ ಸಾಹೇಬರು ಕೇಳಿದಾಗ ನಾನು ಪೇಪರ್ ಕೊಟ್ಟೆ, ನೋಡಿ ಸ್ವಾಮಿ ಅವ್ರು ಮಾರಿಲ್ಲ ಅಂತ ಹೇಳಿದ್ದ ಸ್ಥಳದಲ್ಲಿ ಹೇಳಿದರು, ನೋಡಿ ಮಾರಿದ್ದಾರೆ ಅಂತೇಳಿ ಮಂಜು ಸರ್ ಕೊಟ್ಟು ನಾವು 107 ಕೇಸ್ ಹಾಕಿದ್ದಾರೆ, ಡೇಟು ನಡೀತಾ ಇದೆ, ಅವ್ರ ಡೇಟ್ಗೆ ಬಂದಿಲ್ಲ. ನಾವಂತೂ ಹೋಗಿದ್ದೀವಿ, ಬಾಂಡ್ಗಳು ಕೇಳಿದರು, 20 ರೂಪಾಯಿ ಬಾಂಡ್ ಕೊಡಬೇಕು ಅಂತೇಳಿ ನಾವು ಬಾಂಡು ಕೊಟ್ಟಿದ್ದೀವಿ, ಅವ್ರ ಬಾಂಡೂ ಕೊಟ್ಟಿಲ್ಲ. ಇವತ್ತು ನಾವು ನೋಡ್ಕೊಂಬರೋಕೆ ಹೋದವಾಗ ಹೊಡೆದು ನಮ್ಮನ್ನು ಇವನು ತುಂಬ ಹಿಂಸೆ ಮಾಡಿ ತೊಂದರೆ ಮಾಡಿಬಿಟ್ಟವ್ರು. ASI ಸರ್ ಅವರು ಇಬ್ಬರು ಆ ಸ್ಥಳಕ್ಕೆ ಇಬ್ಬರು ಹೋಗಬಾರ್ದು ಅಂತ ತೀರ್ಮಾನವನ್ನು ಕೊಟ್ಟಿದ್ದೆ. ನಾನು ನಮ್ಮ ಹೆಂಡತಿ ಅದೇ ಸ್ಥಳದಲ್ಲಿ ಮಲಗಿದ್ದೀವಿ. ಡಿಸೆಂಬರ್ 31 ತಾರೀಕು ದಂತಕ ಮಲಗಿದ್ದಾಗ ರಘು ಸರ್ ಅವ್ರು ನೀನು ಮಲಗಬೇಡ, ಅದೇನೇ ಜವಾಬ್ದಾರಿ ಇರಲಿ ನಾನು ನೋಡ್ಕೊತೀನಿ, ನಿನ್ಗೆ ವಯಸ್ಸಾಗಿದೆ ಮನೆಗೆ ಹೋಗು ಅಂತೇಳಿ ಕಳಿಸ್ಬಿಟ್ಟು ಅವ್ರನ್ನ ನೀರು ಕಟ್ಟೋಕ್ಕೆ ಬಿಟ್ಟು ಡ್ರಿಪ್ ಪೈಪ್ ಹಾಕಿ JCB ತಂದು ಲೈನ್ಗಳು ಹೊಡೆದು ತುಂಬ ಹಿಂಸೆ ಕೊಟ್ಟಿದ್ದು ನಂಗೆ ರಘು ಸರ್ನು.
ಹೆಸರು ಮುಸ್ಲಿಂ ಅವರವರು ಅವ್ರ ಹೆಸರೇನು ನನಗೆ ಗೊತ್ತಿಲ್ಲ. ನಾನು ಫೋನ್ ಈಗಲೂ ನಾನು ಫೋನ್ ಮಾಡಿದ್ದೀನಿ. ನನ್ನ ಫೋನ್ ನಂಗಿವಾಗ ರೆಡಿ ಅಂದ್ಬಿಟ್ಟು ಕಾರ್ ಒಳಗೆ ಹಾಕೊಂಡು ಅರೆಸ್ಟ್ ಮಾಡಕ್ ಬಂದ್ರು ಸರ್. ನನ್ನ ಯಾರು ಅವರು ಸಮೀವಲ್ಲ ಯಾರೋ ಒಬ್ರು ಒಂದು ಬ್ಲಾಕ್ ಆಗಿ ಒಬ್ರು ಇದಾರೆ ಮೂರು ಇಷ್ಟು ಹೇಳಿ ಬಿದ್ದು ಇದೆಲ್ಲ ಬಿದ್ದು ಇದು ಮಾಡಿದ್ರು ಅವನು ಹೈ ಎತ್ತು ನನ್ನ ಮಗನೇ ಅಂದ್ಬಿಟ್ಟು ಎತ್ತು ಒಳಗಡೆ ಹೋಗಿ ಇದು ಮಾಡಿದ್ರು. ರಘು ಸರ್ ಆ ಸಮೀವಲ್ಲ ಸರ್ ಸಮೀವಲ್ಲ ಅವ್ರ ಸಾರು ಅನ್ಬಾರ್ ಸರ್ ಅವ್ರು ಇನ್ನೊಬ್ರು ಯಾರೋ ಬ್ಲಾಕ್ ಆಗೋಬ್ರು ಇದಾರೆ ಮೂರು ಜನ ಏನೋ ಏನು ಅಂದ್ಬಿಟ್ಟು ನಮ್ಮ ಇದು ಮಾಡಿ ನಮ್ಮ ಜಿಮ್ಮಿಲಿಂದ ನಾವು ಹೋಗೇ ಬರ್ಬೋದು ಸರ್. ಅಲ್ಲಿ ಮುಂಚೆ ಬರ್ಬಿಟ್ರು ಅವನು ಅವ್ರು ಹೋಗ್ಬೋದಂತೆ ಅವ್ರು ಏನೋ ಮಾಡ್ಬೋದಂತೆ ನಾವು ನಮ್ಮ ಜಿಮ್ ಹತ್ರ ಹೋಗ್ಬಾರ್ದಂತೆ. ನಾವು ಹೋಗಿದ್ದಕ್ಕೆ ನಮ್ದು ಇಷ್ಟು ಹೊಡೆದು ಇಷ್ಟೆಲ್ಲ ಇದೆಲ್ಲ ಹೊಡೆದು ಇದೆಲ್ಲ ಇದು ಮಾಡಿ ಅಲ್ಲ ಗಲಾಟೆ ಹೆಂಗೆ ಶುರು ಆಯ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿ ಸರ್. ಗಲಾಟೆ ಹೆಂಗೆ ನಾನು ಬಂದೆ ಸರ್ ನಾನು ಪಗಾರ ನಾನು ಕೆಲಸ ಕೊಟ್ಟು ಬಂದೆ ಮಲ್ಕೊಳ್ಳಿ ಬರ್ ಮಲ್ಕೊಳ್ಳಿ ಬಂದು ಮನೆ ಹತ್ರ ಬಂದು ನಮ್ಮ ಅಪ್ಪ ಕೂತ್ಕೊಂಡಿದ್ರು ಸರ್ ಬಾಣ ಹೊಡೆದ್ರ ಹೋಗಿ ಬರೋಣ ಅಂತ ಕರೆದ್ರೆ ಹಸಿರಿಂದ ನೆಡಪ್ಪ ಅಂದ್ಬಿಟ್ಟು ಇಬ್ಬರು ಹೋದ್ವಿ. ಹೋಗೋಷ್ಟು ಪೈಪ್ಗಳಾಗ್ತಾಯಿದ್ರು ಪೈಪ್ಗಳಾಗಿದ್ರು ನಾವು ಇದ್ಕೊಂಡು ಏನಕ್ಕಪ್ಪ ಆಗ್ತಾಯಿದ್ರಿ ಮುಚ್ಚಲಿಗೆ ಬರ್ಕೊಟ್ಟಿದ್ರಲ್ಲ ಬುದ್ಬಿಟ್ಟು ಸ್ಟೇಷನಲ್ಲಿ ರಘು ಸರ್ ಅವರ ಪೊಲೀಸ್ ಮುಚ್ಚಲಿಗೆ ಬರ್ಕೊಟ್ಟಿದ್ರಲ್ಲ ಏನಕ್ಕಪ್ಪ ಆಗ್ತಾಯಿದ್ರಿ ಅಂತ ಕೇಳೋಷ್ಟೊಳಗೆ ಕಲ್ಗಿಟ್ಕೊಂಡು ಬರ್ತಾಯಿದ್ದಾರೆ ಸರ್. ನಾವು ಇಬ್ಬರು ಇರೋದು ಅವ್ರು 8 ಜನ 10 ಜನ ಇದ್ದಾರೆ ಸರ್. ಅವರು ಯಾರು ಅವರು ಅಜ್ಮಲ್ ಕುರೇಶಿ ಅವನು ಬಾಬು ಕುರೇಶಿ ಯಾರೋ ಒಂದು ಅವ್ರ ಮಕ್ಕಳು ಅವರೆಲ್ಲ ಒಂದು 8-10 ಜನ ಇದ್ದಾರೆ ಸರ್. ಅವರು ಎಲ್ಲ ಬಂದಿಟ್ಕೊಂಡು ನಾವು ಹೋಗಿ ತಲೆಗೆ ಹೊಡೆದ್ಬಿಟ್ರು. ನನಗೆ ಇದು ಗಾತ್ರ ನಾನೇನು ಮಾಡಿ ನಾನು ಕಲ್ಲು ಎತ್ಕೊಂಡೆ ಸರ್. ಕಲ್ಲು ಎತ್ಕೊಂಡು ಇದು ಹಾಕಿ ಹೋಗಿ ನನಗೆ ಬಂದು ಇಲ್ಲಿ ಎತ್ತು ಎತ್ತು ಎಲ್ಲ ಇದು ಮಾಡ್ಕೊಂಡು ಇದೆಲ್ಲ ಹೊಡೆದು ಇದೆಲ್ಲ ಫುಲ್ಲು ಎಲ್ಲ ಹೊಡೆದು ಅಲ್ಲೇ ಮುಗಿಸ್ಬಿಟ್ಟು ಅಲ್ಲೇ ಸರ್ ಕೈಯಲ್ಲಿ ಹೌದು ಸರ್ ಅವರೇ ಎತ್ತು ಕಲ್ಲಲ್ಲಿ ಹೊಡೆದು ಕಲ್ಲಲ್ಲಿ ಆಗಿರೋದು ಹೌದು ಸರ್ ಬೂದ್ಬಿಟ್ಟೆ ಪೊಲೀಸ್ ಸ್ಟೇಷನ್ ಲಂಚಗಳು ತಗೊಂಡು ಎಲ್ಲ ಇದು ಮಾಡ್ಕೊಂಡು ಒಂದಲ್ಲ ಎರಡಲ್ಲ ನಾನು 4-5 ಕಂಪ್ಲೇಂಟ್ ಮಾಡಿದ್ದೀನಿ ಸರ್ ನ್ಯೂಸಲ್ಲಿ. ಆದ್ರೆ ಇವತ್ತು ರಘು ಸರ್ ಬಂದು ನನ್ನ ಇಟ್ಕೊಂಡು ಇಷ್ಟು ಹೇಳಿ ತಿಂದ್ಮೇಲೆ ಯಾರನ್ನ ಅರೆಸ್ಟ್ ಮಾಡ್ತಾರೆ ಸರ್ ಪೊಲೀಸರು? ಅಲ್ಲ ಯಾರನ್ನ ನೀವೇ ಹೇಳಿ ಅಲ್ಲ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ಎನ್ಕೌಂಟ್ರ್ ಮಾಡ್ಬಿಸಾಕಿ ಇಷ್ಟು ಹೇಳಿ ತಿಂದ್ಮೇಲೆ ಯಾರನ್ನ ಅರೆಸ್ಟ್ ಮಾಡಕ್ ಬರ್ತಾರ? ಇಷ್ಟು ಹೇಳಿ ತಿಂದ್ಮೇಲೆ ನನ್ನ ಇದು ಮಾಡ್ಕೊಂಡು ಹಿಡಿಯೋ ಒಳಗಡೆ ಹಿಡಿಯೋ ಸ್ಟೇಷನ್ ಹತ್ರ ಹಿಡಿಯೋ ಅಂತಾರೆ ಸರ್. ಇಲ್ಲ ಅಲ್ಲಿ ಸ್ಟೇ ಅಲ್ಲಿ ಬಂದಿದ್ರಣ್ಣ ಅಲ್ಲಿ ಹೆಸರು ಪ್ರಸನ್ನ ಅಂತ ಸರ್. ತಂದೆಯವ್ರ ಹೆಸರು ವೆಂಕಟಚಲಪತಿ ಅಂತ ಚಲಮಪ್ಪ ಅಂತ. ಇವಾಗ ಬುದ್ಧ ಇದು ಯಾರೋ ರಘು ಸರ್ ಸಮೀವಲ್ಲ ಸೈಲೆಂಟ್ ಆಗಿ ಹಿಂದ್ಗಡೆ ಇದ್ದಾರೆ ಸರ್ ಸಮೀವಲ್ಲ ಈಗ ಇದು ಇದು ಮಾಡ್ಬಿಟ್ಟು ರಘು ಹೇ ನಡಿಯೋ ನಡಿಯೋ ಇಷ್ಟು ಹೇಳ್ಕೊಂಡು ತಿಂದು ಇದೆಲ್ಲ ಮೈಕೆಲ್ಲ ಇತ್ತು ಹೇಳ್ಕೊಂಡು ಅವರು ಅವ್ರನ್ನ ಒಬ್ಬನ್ನ ಇಟ್ಕೊಂಡಿದ್ದಾರೆ ಸರ್ ಜೀಪಲ್ಲಿ. ಅವ್ರನ್ನೊಬ್ಬನ್ನು ಕರ್ಕೊಂಡ್ಬಿಡ್ತಾರೆ ಒಬ್ಬನ್ನು ಕರ್ಕೊಂಡಿಲ್ಲ ಅವ್ರನ್ನ. ಹೇ ನಡಿಯೋ ನೀನು ಸ್ಟೇಷನ್ ನಡಿಯೋ ಏನು ನೀನು ಜಾಸ್ತಿ ಆಗ್ಬಿಟ್ಟಿದೆ ಏನು ಸರ್ ನಮ್ಮ ಜೀವಿತ ಹೋಗ್ಬಾರ ಸರ್ ಅಲ್ಲಿ ಹೋಗ್ಬಾರ್ದಾ ಅವ್ರಿಗೂ ಮುಚ್ಚಿಗೆ ಬರ್ಬೋದು ನಾವು ಹೋಗ್ಬಾರ ಅವ್ರು ಮಾತ್ರ ಹೋಗಿ ಕೆಲಸ ಮಾಡ್ಬಿಡ್ಬೋದು ಏನು ಸರ್ ಇಷ್ಟು ದೂರ ಜನನ ಸರ್ ಪೊಲೀಸರ ಬಗ್ಗೆ ಕೆಡ್ದಾಗ ಮಾತಾಡ್ಬಾರ್ದಂತೆ ಏನು ಅವ್ರು ಏನೋ ಮಾಡಲಿ ನಾವು ಬಿಟ್ಬಿಡ್ಬೇಕು ಸರ್. 4 ಕಂಪ್ಲೇಂಟ್ಗೂ ರೆಸ್ಪಾನ್ಸ್ ಕರೆಕ್ಟಾಗಿ ಕೊಡ್ತಾಯಿಲ್ಲ ಅವರು. ಏನೇ ಹೇಳಿ ನಾವು ಮಾತಾಡ್ತೀವಿ ಮಾಡ್ತೀವಿ ಅಂತಾರ ಸರ್ಕಲ್ ಇಂಟಿಮೇಷನ್ ಕೊಡೋದು ಕೂಡ ರಾಂಗ್ ಆಗಿ ಕೊಡ್ತಾರೆ. ಕರೆಕ್ಟ್ ಆಗಿ ಇಂಟಿಮೇಷನ್ ಕೊಟ್ಟಿಲ್ಲ. ಆ ಜಮೀನು ಬಂದು ಸೆಲ್ಮಣ್ಣದೇ ಅವ್ರದ್ದಲ್ಲ, ಬೇಕಾದ್ರೆ 100 ಜನ ಕರೆಸಲಿ 100 ಜನ ಸೆಲ್ಮಣ್ಣ ಮೇಲೆ ಹೇಳ್ತಾರೆ. ನಾನು ಅವ್ರ ಸಾಹೇಬ್ರ ಮೇಲೆ ಯಾರು ಹೇಳಲ್ಲ, ಅವ್ರದಂತೂ ಅಲ್ಲ. ಇದು ಪೊಲೀಸ್ ಇಲಾಖೆಯಲ್ಲಿ ಪೊಲೀಸರಿಗೂ ಗೊತ್ತು ಅವ್ರದ್ದೆಲ್ಲ ಅಂತ. ಪೊಲೀಸರು ಗೊತ್ತಿದ್ರೆ ಕೂಡ ನ್ಯಾಯ ಮಾಡ್ತಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ. ಇವಾಗ ಜನವರಿ 1 ತಾರೀಕು ಗಲಾಟೆ ಆಯಿತು, ಇಬ್ಬರ ಹತ್ರನೂ ಕರೆಸಿ ಸ್ಟೇಷನ್ಗೆ ಮುಚ್ಚಲ್ಗೆ ಬರೆಸ್ಕೊಂಡ್ರು. ತಹಸೀಲ್ದಾರ್ ಸರ್ ಬಂದು ಯಾರ್ದೊಂದು ಗುರುಸು ಗಂಟೆ ಯಾರು ಹೋಗ್ಕೊಡ್ದು ಅಂದ್ಬಿಟ್ಟು ಇಬ್ಬರು ಬರೆದು ಸೈನ್ಗಳಾಕಿ ಕೊಟ್ಟಿದ್ದಾರೆ ಸರ್. ಅದನ್ನೇ ಅವರು ಗಮನಕ್ಕೆ ತಗೊಂಡಿಲ್ಲ ಅಂದರೆ ಏನು ಸರ್ ಡ್ಯೂಟಿ ಮಾಡೋದು? ಅಲ್ಲ ಇರೋ ಒಂದು ನಿಮಿಷ, ಏನು ಸರ್ ಡ್ಯೂಟಿ ಮಾಡೋದು? ಅವ್ರು ಇರೋದೇನು ಸರ್ ಡ್ಯೂಟಿ ಮಾಡೋದು ತಾನೇ? ಇಬ್ಬರನ್ನು ಕರೆಸಿ ಜನವರಿ 1 ತಾರೀಕು ಸ್ಟೇಟ್ಮೆಂಟ್ ತಗೊಂಡ್ರಲ್ವ ಇಬ್ಬರು, ನಾವು ತಹಸೀಲ್ದಾರ್ ಸರ್ ನಾವು ಬಂದು 7 ಗಂಟೆ ಯಾರು ಸ್ಪಾಟ್ಗೆ ಹೋಗ್ಕೊಡ್ದು ಅಂದ್ರೆ ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ, ಇಬ್ಬರ ಹತ್ರ ಸೈನ್ ತಗೊಂಡಿದ್ದಾರೆ, ತಿರ್ಗಾ ಅವನ ಸ್ಪಾಟ್ಗೆ ಬಿಟ್ಟಿದ್ದಾರೆ ಅಂದರೆ ಡ್ಯೂಟಿ ಏನು ಸರ್ ಮಾಡೋದು? ಅವರು ಅವ್ರು ಇಟ್ಟಿರೋ ಜನಗಳ ಗೌರ್ಮೆಂಟ್ ಇಟ್ಟಿರೋ ಜನಗಳ ಸರ್ ಸೇವೆ ಮಾಡೋಕೆ ಬಂದಿರೋ ಸರ್ ನಾನು ನಾನು ಕೇಳ್ತಾ ಇರೋದು ಅವ್ರು ಇರೋದು ಏನಕ್ಕೆ ಸರ್? ನಿನಗೆ ಏಟೆಲ್ಲಿದೆ? ಕೈಗೆ ಕೈಗೆ ಸ್ವಲ್ಪ ತಲೆಗೆ ಕಾಲಿಗೆ 2 ಕಾಲು ನಿಮ್ಗೆಲ್ಲಾಗಿದೆ? ಕಾಲಿಗೆ ಕಲ್ಲು ಇಲ್ಲಿ ಬಿದ್ದಿದೆ ಸರ್, ಇಲ್ಲಿ ಬಿದ್ದಿದೆ ಆಮೇಲೆ ಕಲ್ಲು ಬಿದ್ದಿತ್ತು ಸರ್. ನೋಡಿ ಸರ್ ಇಲ್ಲಿ ಅಲ್ಲೇ ಹಾಕಿದ್ದಾರೆ ನೋಡಿ ಸರ್, ಅದೆಲ್ಲ ಸ್ವಲ್ಪ ಮುದ್ದೆಗಿದೆ ಅವಶ್ಯ ಆಗುದು ಸರ್. ಏನಂದ್ರೆ ತಹಸೀಲ್ದಾರ್ ಸಾಹೇಬ್ರು ಜಮೀನು ಒಳಗಡೆ ನಿಮ್ಗೆ ಹೋಗಕ್ಕೆ ಅನುಮತಿ ಕೊಟ್ಟಿದ್ದಾರೆ? ಲಿಖಿತ ರೂಪದಲ್ಲಿ ಕೊಟ್ಟಿದ್ದಾರೆ? ಇದೆ ನಿಮ್ಮ ಹತ್ರ?